ಹಾಯ್ ಎಲ್ಲರೂ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಇತ್ತೀಚೆಗೆ, ನಿಮ್ಮ ಹೇರ್ ಇಷ್ಟು ಬೇಗ ಬೇಗ ಗ್ರೋತ್ ಆಗೋದಕ್ಕೆ ಏನು ಕಾರಣ, ಆ್ಯಂಡ್ ತುಂಬ ಶೈನಿ ಆಗಿರುತ್ತೆ, ತುಂಬ ಸಿಲ್ಕಿ ಆಗಿರುತ್ತೆ, ಏನು ಹಾಕೋತೀರಾ, ಏನು ಕೇರ್ ಮಾಡ್ತೀರಾ ಅಂತ. ಸೊ ನೆನ್ನೆ ತಾನೇ ಒಂದು ಸ್ಟೋರಿ ಹಾಕಿದ್ದೆ ನಾನು ನಿಮಗೆ, ಹಾಗಾಗಿ ನಾನು ಈ ಸ್ಟೋರಿ ನಾನು ನಿಮಗೆ ಅಂತ ಹೇಳ್ತೀನಿ. ನಿಮಗೆಲ್ಲ ನಾನು ನೆನ್ನೆ ಹೇಳಿದೆ ಪ್ಲಮ್ ಗುಡ್ನೆಸ್ ಅವ್ರದ್ದು ಅಂತ. ಸೊ ನನಗೆ ಪ್ಲಮ್ ಗುಡ್ನೆಸ್ ಅವರು ಒಂದು ಪ್ರಾಡಕ್ಟ್ನ ಕಳಿಸ್ಕೊಟ್ಟಿದ್ರು ಆ್ಯಕ್ಚುಲಿ ಇದನ್ನ. ಸೊ ಇದು ಬಂದು ಪ್ರೀ ಶ್ಯಾಂಪೂ ಹೇರ್ ಆಯಿಲ್ ಅಂತ ಇದರಲ್ಲಿ. ಆ್ಯಂಡ್ ಇದನ್ನು ನೀವು ಏನಿಲ್ಲ, ಜಸ್ಟ್ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಅಥವಾ ಹೆಡ್ ವಾಶ್ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ 40 ಮಿನಿಟ್ಸ್ ಹಾಕ್ಕೊಂಡು ಬಿಟ್ಟರೆ ಸಾಕು, ತುಂಬಾ ಹೆಲ್ತಿಯಾಗಿ ಕೂಡ ಆಗುತ್ತೆ ನಿಮ್ಮ ಹೇರು. ಸೊ ಪ್ಯಾಕೇಜಿಂಗ್ ವೈಸ್ ಬರ್ತೀನಿ ನಾನು ಫಸ್ಟು. ಪ್ಯಾಕೇಜಿಂಗ್ ವೈಸ್ ಬಂದು ಇದು ತುಂಬಾ ಕ್ಯೂಟ್ ಪ್ಯಾಕೇಜಿಂಗ್ ಸ. ಆ್ಯಂಡ್ ಇದರ ಕಾಸ್ಟ್ ಬಂದು 650 ರುಪೀಸ್. ಸೊ ಪ್ರಾಡಕ್ಟ್ ಬಂದು ಈಗ ಹೇಗಿರುತ್ತೆ, ನಾನು ನಿಮಗೆ ಒಂದು ಕ್ಯೂಟ್ ಇಂಟ್ರಡಕ್ಷನ್ ಇರುತ್ತೆ, ನೀವು ಇದನ್ನು ಹೇಗೆ ಯೂಸ್ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಸೊ ಚೆಕ್ ಮಾಡಿ ಅದನ್ನು ಕೂಡ ಒಂದು ಸತಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗಾಗಿ ಒಂದು ಕೆಲವು ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ನಾನು. ಇದು ಆ್ಯಕ್ಚುಲಿ ಬಂದು ಪ್ಲಾಂಟ್ ಬೇಸ್ಡ್ ಆಯಿಲ್ ಆಗಿರುತ್ತೆ, ಸನ್ಫ್ಲವರ್ ಆಯಿಲ್, ಕೊಕೊನೆಟ್ ಆಯಿಲ್ ಮತ್ತು ಆಯಿಲು ಆಯಿಲ್ ಇರೋದ್ರಿಂದ ನಿಮ್ಮ ಹೇರ್ಗೆ ಅದು ಥಿಕ್ನೆಸ್ ಆಗಿರಲಿ, ಶೈನಿಂಗ್ ಆಗಿರಲಿ, ಮತ್ತು ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಆದಷ್ಟು. ಆ್ಯಂಡ್ ಮತ್ತು ಇದು ನಿಮಗೆ ವೀಕ್ ಅಂದರೆ ತುಂಬ ಕೂದಲು ತೆಳುವು ಇರುತ್ತೆ, ತುಂಬ ಬೇಗ ಕಟ್ಸ್ ಆಗ್ತಾ ಇರುತ್ತೆ ಅಥವಾ ಡ್ರೈ ಇರುತ್ತೆ, ಡ್ಯಾಮೇಜ್ ಆಗ್ತಾ ಇರುತ್ತೆ, ಸ್ಪ್ಲಿಟ್ ಎಂಡ್ಸ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ಈ ಆಯಿಲು ಪ್ರಿವೆಂಟ್ ಮಾಡುತ್ತೆ. ಸೊ ಇದರಲ್ಲಿ ಗ್ರೇಪ್ ಸೀಡ್ ಆಯಿಲ್, ಜಕೊಬೋ ಆಯಿಲ್ ಮತ್ತು ಅರಗಾನ್ ಆಯಿಲ್ ಇರೋದ್ರಿಂದ ನಿಮ್ಮ ಹೇರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇದೆ ಅದನ್ನು ಈ ಒಂದು ಬಾಟಲ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಸೊ ಜಸ್ಟ್ ಏನಿಲ್ಲ, ನಿಮಗೆ ಅವರು ಪಂಪ್ ಬೇಸ್ ಕೊಟ್ಟಿದ್ದಾರೆ. ಸೊ ಪಂಪ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಪಂಪ್ ಮಾಡ್ಕೊಳ್ಳಿ. ನಿಮ್ಮ ಹೇರ್ ಲೆಂತ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಪಂಪ್ ಮಾಡ್ಕೊಂಡಾದಮೇಲೆ ಜಸ್ಟ್ ಎರಡು ಪಾಮ್ನು ರಬ್ ಮಾಡಿ ನೀಟಾಗಿ ಅಪ್ಲೈ ಮಾಡಿ. ಆ್ಯಂಡ್ ಆಮೇಲೆ ಇದೇನು ಅಂತಂದರೆ, ನೀವು ನಾರ್ಮಲಾಗಿ ಹೇರ್ ಆಯಿಲ್ ಹಾಕೋತಾ ಇರ್ತೀರ, ಹೇರ್ ಆಯಿಲ್ ಥರ ಇದು ಅಷ್ಟು ಸ್ಟಿಕ್ಕಿ ಅಲ್ಲ, ಇದು ನಾನ್ ಸ್ಟಿಕ್ಕಿ ಮತ್ತು ನಾನ್ ಗ್ರೀಸಿ, ತುಂಬಾ ಚೆನ್ನಾಗಿದೆ. ಮತ್ತು ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೇನ್ ವಿಶೇಷ ಏನು ಅಂತಂದರೆ, ನನ್ನ ಫಾಲೋವರ್ಸ್ಗೆ ಅವರು ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ತಡ ಮಾಡಿದೆ, ಅದನ್ನು ಹೋಗಿ ನೀವು, ನಾನು ಇಲ್ಲಿ ಸ್ವೈಪ್ ಅಪ್ ಹಾಕ್ತೀನಿ, ದಯವಿಟ್ಟು ಹೋಗಿ ಸ್ವೈಪ್ ಅಪ್ ಮಾಡಿ. ಆ್ಯಂಡ್ ತುಂಬಾ ಇಷ್ಟಪಡ್ತೀರ ಆಯಿಲ್ನ ನೀವು, ಆ್ಯಂಡ್ ಆಮೇಲೆ ಅಂತೀರ ನನಗೆ ತುಂಬ ನನ್ನ ಹೇರ್ ಫಾಲ್ ಡ್ಯಾಮೇಜ್ ಮಾಡೋದನ್ನ ಪ್ರಿವೆಂಟ್ ಮಾಡಿದ್ರೆ ನೀವು ಅಂತ ಅಂದ್ಬಿಟ್ಟು ಅಂತ. ಸೊ ಮಿಸ್ ಮಾಡಿದೇನೆ ಈ ಆಯಿಲ್ನ ಬಾಯ್ ಮಾಡಿ. ಆ್ಯಂಡ್ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ. ಅವರ ವೆಬ್ಸೈಟ್ ಪೇಜ್ನ ನಾನು ಬಯೋದಲ್ಲೂ ಹಾಕಿರ್ತೀನಿ ಲಿಂಕನ್ನು, ಮತ್ತು ನಾನು ಸ್ವೈಪ್ ಅಪ್ಪು ಕೂಡ ಹಾಕಿರ್ತೀನಿ. ಮಿಸ್ ಮಾಡದೆ ಹೋಗಿ ಬೈ ಮಾಡಿ. ಆ್ಯಂಡ್ ಇದು ಅಷ್ಟು, ತುಂಬಾ ಸ್ಮೆಲ್ ವೈಸ್ ಬಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ಟಿಕ್ಕಿ ಇಲ್ಲ, ನಿಮ್ಮ ಹೇರಿಗೆ ಅಷ್ಟು ತುಂಬ ಹೆವಿ ಆಯಿಲ್ ಅಂತ ಅನ್ಸಲ್ಲ, ಲೈಟ್ ವೆಯ್ಟ್ ಆಗಿದೆ, ಟೆಕ್ಸ್ಚರ್ ಕೂಡ ಅಷ್ಟೇ ಲೈಟಾಗಿದೆ. ಸೊ ನಾನು ನೋಡ್ತಾ ಇರ್ಬೋದು, ನಾನು ನನ್ನ ಹೇರನ್ನು ಈ ಆಯಿಲಲ್ಲೇ ನಾನು ಫಸ್ಟು 30 ಮಿನಿಟ್ಸ್ ಹಾಕಿ ಮಸಾಜ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ನಾನು ಮಸಾಜ್ ಮಾಡ್ತೀನಿ. ಆ್ಯಕ್ಚುಲಿ ನೀಟಾಗಿ ಹೆಡ್ಡೆಲ್ಲ ನಾನು ನೀಟಾಗಿ ಮಸಾಜ್ ಮಾಡಾದಮೇಲೆ ವಾಶ್ ಮಾಡ್ತೀನಿ. ಯಾವುದಾದ್ರೂ ನೀವು ಮೈಲ್ಡ್ ಶ್ಯಾಂಪೂಲ್ಲಿ ನೀವು ವಾಶ್ ಮಾಡೋದು ಇನ್ನೂ ತುಂಬಾ ಒಳ್ಳೆಯದು, ಯಾಕಂದರೆ ನಮ್ಮ ಹೇರಿಗೆ ಅಷ್ಟು ಫ್ರ್ಯಾಗ್ರೆನ್ಸ್ ಇರೋ ಶ್ಯಾಂಪೂನ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಾರ್ದು. ಲೈಟ್ ಮೈಲ್ಡಾಗಿರೋ ಶ್ಯಾಂಪೂನ ನೀವು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡೋದ್ರಿಂದ ನಿಮ್ಮ ಹೇರ್ ಕೂಡ ಹೆಲ್ತಿಯಾಗಿ ಮತ್ತು ಸ್ಟ್ರಾಂಗ್ ಆಗಿ ಮತ್ತು ಥಿಕ್ ಆಗಿ ಇರುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ನನ್ನ ಈ ಸ್ಟೋರೀಸ್ನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಬೇಕಾದರೆ ನಾನು ಹೇಳ್ದಾಗೆ ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಅಂತ ಅವರು ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನನ್ನ ಫಾಲೋವರ್ಸ್ಗೆ ಅಂತ, ದಯವಿಟ್ಟು ಹೋಗಿ ನೀವು ಚೆಕ್ಔಟ್ ಆಗಬೇಕಾದ್ರೆ ಈ ನನ್ನ ಪ್ರೊಮೋ ಕೋಡ್ ಏನಿರುತ್ತೆ ನೀವು ಅಲ್ಲಿ ಹೋಗಿ ಟೈಪ್ ಮಾಡಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇಷ್ಟು ಹೇಳ್ತಾ ನನ್ನ ಈ ಸ್ಟೋರೀಸ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೋರಿ ಬರೋ ತನಕ ಬಾಯ್.